ಅಧಿಕಾರಿಗಳು ತನಿಖೆ ಮಾಡ್ತಿರುವುದು ಸುಳ್ಳು, ಕೇಸ್ಗಳನ್ನು ಇಡಿ ತನಿಖೆಗೆ ನಾವು ಅಡ್ಡಿ ಮಾಡುವುದಿಲ್ಲ, ಅಂದರೆ ಇಡಿ ನಡೆಸ್ತಾ ಇರುವಂಥ ತನಿಖೆ ಕುರಿತು ನಾವು ಅಡ್ಡಿಪಡಿಸುವುದಿಲ್ಲ, ಇಡಿ ತನಿಖಾ ಸಂಸ್ಥೆ ತನಿಖೆ ಮಾಡಲಿ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಡಿ ತನಿಖೆ ಬಗ್ಗೆ ಮೈಸೂರಲ್ಲಿ ಅವರು ಮಾತಾಡ್ತಾ ಇದ್ರು, ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವುದು ಸುಳ್ಳು, ಕೇಸ್ಗಳನ್ನು ಇಡಿ ತನಿಖೆಗೆ ತನಿಖೆಯನ್ನು ಮಾಡ್ತಾ ಇದೆ, ಅದಕ್ಕೆ ನಾವು ಅಡ್ಡಿಪಡಿಸುವುದಿಲ್ಲ, ಅದು ಅವರು ಕರ್ತವ್ಯ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಸಿ ಎಂ ಹೇಳಿದ್ದಾರೆ. ಕಾನೂನು ಪ್ರಕಾರ ಇಡಿ ಏನು ಮಾಡಬೇಕು ಅದನ್ನು ಮಾಡಲಿ. ಬೂಡಾ ಕೇಸ್ ತನಿಖೆ ಕುರಿತು ಸಿ ಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವುದೆಲ್ಲ ಸುಳ್ಳು ಅಂತ ಅಭಿಪ್ರಾಯಪಟ್ಟಿರುವ ಸಿದ್ದರಾಮಯ್ಯ, ಕೇಸ್ಗಳನ್ನು ಇಡಿ ತನಿಖೆಗೆ ನಾವು ಅಡ್ಡಿ ಮಾಡುವುದಿಲ್ಲ, ಅಂದರೆ ಇಡಿ ತನಿಖೆಯ ಒಂದು ಕೇಸ್ಗೆ ನಾವು ಅಡ್ಡಿಪಡಿಸುವುದಿಲ್ಲ ಅಂತ ಸಿ ಎಂ ಹೇಳಿದ್ದಾರೆ. ಕೆಸರೆ ಅನ್ನುವಂಥ ಗ್ರಾಮದಲ್ಲಿನ ತಮ್ಮ ಪಾಲಿನ 3.16 ಎಕರೆ ಜಾಗವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದಂಥ ಮೂಡ ಬಳಿಕ 14 ಸೈಟ್ಗಳನ್ನು ಹಂಚಿಕೆ ಮಾಡಿತ್ತು. ಹಾಗಾಗಿ ಈ 14 ಸೈಟ್ಗಳನ್ನು ಹಂಚಿಕೆ ಮಾಡಿದ್ದು ಸಿದ್ದರಾಮಯ್ಯನವರ ಪ್ರಭಾವದ ಪರಿಣಾಮವಾಗಿ 14 ಸೈಟ್ಗಳನ್ನು ಮೂಡ ಕೊಟ್ಟಿದೆ ಅನ್ನುವಂಥ ವಿಚಾರವೇ ತನಿಖೆಗೆ ಒಳಪಡ್ತಾ ಇರುವಂಥ ಸಂದರ್ಭದಲ್ಲಿ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಮತ್ತೊಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿತ್ತು. ಭ್ರಷ್ಟಾಚಾರ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ, ಅಕ್ರಮ ಸಾಬೀತಾದರೆ ರಾಜಕೀಯ ನಿವೃತ್ತಿಯನ್ನು ಪಡೆಯುತ್ತೇನೆ, ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೆದಿಲ್ಲ, ಇದನ್ನು ಸಾಬೀತು ಮಾಡದಿದ್ರೆ ಮೋದಿ ನಿವೃತ್ತಿ ಪಡೀತಾರಾ, ಹೀಗಂತ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಿ ಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ಮುಂದುವರೆದು ಅವರು ಮಾತಾಡ್ತಾ ಇವತ್ತಿನ ಬೈಲೆಕ್ಷನ್ ಕುರಿತಾಗಿಯೂ, ಇವತ್ತು ನಡೀತಾ ಇರುವಂತಹ 3 ಕ್ಷೇತ್ರಗಳ ಬೈಲೆಕ್ಷನ್ ಕುರಿತಾಗಿಯೂ ಮಾತಾಡಿದ್ದಾರೆ ಸಿದ್ದರಾಮಯ್ಯ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಇದೆ, ನಾವು ಗೆದ್ದೇ ಗೆಲ್ತೇವೆ 3 ಕಡೆ ಅನ್ನುವಂಥ ವಿಶ್ವಾಸ ಸಿದ್ದು ಅವರದ್ದು. 100ಕ್ಕೆ 100 3 ಬೈಲೆಕ್ಷನ್ನನ್ನು ಗೆಲ್ತೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಅಲ್ಲಿ ಜನರ ಒಂದು ಸ್ಪಂದನೆ ನೋಡಿದ್ರೆ ಮೂರು ಕಡೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಅದೇನು ಆ ಥರದ ಪ್ರಸ್ತಾವ ಇಲ್ಲ, ಆ ಥರ ಚರ್ಚೆನೂ ಆಗಿಲ್ಲ, ಪ್ರಸ್ತಾವನೂ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಇಲ್ಲ, ಚರ್ಚೆನೂ ಆಗಿಲ್ಲ. ನಿನ್ನೆ ಕೇಳಿದ್ರು ನಾನು ಹೇಳಿದೆ ಚುನಾವಣೆ ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದ್ಬಿಟ್ಟೆ, ಪರಿಶೀಲನೆ ಮಾಡಿ. ಅಪ್ಪ ನಾನು ನಾಗೇಂದ್ರನ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಹೇಳ್ತೀನಿ, ಬಿ ಜೆ ಪಿ ಅವ್ರ ಮೇಲೆ ಅನೇಕ ಆರೋಪಗಳು ಬರ್ತಾ ಇದೆ. ಔಷಧಿಗಳು ಪ್ರಕಾರ ಏನಾಗಿದೆ, ಪಿ ಪಿ ಇ ಕಿಟ್ ಎಲ್ಲ ಪರ್ಚೇಸ್ ಮಾಡಿ, ಏನು ಹೇಳ್ತಾರೆ ಪಿ ಪಿ ಇ ಕಿಟ್ ಪರ್ಚೇಸ್ ಮಾಡಿ, ಅದು 2,140, ಅದು ಸಿಗ್ತಾ ಇರ್ತಕ್ಕಂಥದ್ದು 300 ರೂಪಾಯಿಗೆ ಸಿಗುತ್ತೆ, ಅಷ್ಟೊಂದು ಪರ್ಚೇಸ್ ಮಾಡಿದ್ರು. ಅದಕ್ಕೆ ಏನು ಹೇಳ್ತಾರೆ ಇಷ್ಟೊಂದು ನರೇಂದ್ರ ಮೋದಿ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿರೋ ಸರ್ಕಾರ, ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಮಾಡೋದೂ ಇಲ್ಲ. ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ, ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟಲ್ಲಿ 700 ಕೋಟಿ ಮಾಡಿಬಿಟ್ರು, ಒಂದೇ 1 ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರು ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಅವ್ರು ರಿಟೈರ್ ಆಗ್ತಾರ, ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ? ಸುಮ್ಮನೆ ಏನ ಸುಳ್ಳು ಹೇಳೋದು, ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಕ್ಕೆ ಒಂದು ಇತಿಮಿತಿ ಇರ್ಬೇಕಲ್ಲ. ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡುತ್ತೆ, ಯಾಕಂದ್ರೆ ಇದು ಒಂದು ದೊಡ್ಡ ಸ್ಟೇಟು, ಅಸೆಂಬ್ಲಿನಲ್ಲಿ 136 ಜನ ಸೋತ್ಬಿಟ್ಟಿದ್ದಾರೆ, ಇವರಿಬ್ಬರೂ ಸೇರ್ತಾರೆ ಈಗ ಕರ್ನಾಟಕನ ಟಾರ್ಗೆಟ್. ಸಿದ್ದರಾಮಯ್ಯನೂ ಟಾರ್ಗೆಟು, ಕಾಂಗ್ರೆಸ್ ಪಕ್ಷ ಸರ್ಕಾರನೂ ಟಾರ್ಗೆಟ್. ಅದು ಒಂದು ಇಡಿ ತನಿಖಾ ಸಂಸ್ಥೆ, ಅವ್ರೇನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರೋಲ್ಲ. ಮಾಡ್ತೀವಿ
ನೀನಿಗೆ ಕೇಳ್ತಾ ಇದೀನ ಪಡೆದೋದು ನೀನು ನೀನು ಹೇಳಿದ್ರ ಅಲ್ಲ ನೀನು ಕೇಳಿದ್ರ ಕೇಳಿದ್ರೆ ಯಾಕೆ ಕೇಳ್ತಾ ಇದೀಯ ಈಗ ನಾನು ಏನು ಹೇಳಲ್ಲ ಕಮೆಂಟ್ ಏನು ಮಾಡಲ್ಲ ಬಟ್ ಇಡೀ ಗೂಢ ಕೇಸ್ಗಳು ಎಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಿದ್ದಾರೆ.